ಕಾರ್ಯಕಂಠ ಕುಂಟೆಲೆ ಕಾರ್ಯ ಸಿಂಧಿ ಗಿಡದ ಮುಳ್ಳೆ ಕಾರ್ಯ ಬಾರಿ ಗಿಡದ ಬಡಗಿಲೆ ಕಾರ್ಯ ಕಲ್ಲ ಕಜಾರೆ ಕಾರ್ಯಕಂಠ ಕುಂಟೆಲೆ ಕಾರ್ಯ ಸಿಂಧಿ ಗಿಡದ ಮುಳ್ಳೆ ಕಾರ್ಯ ಬಾರಿ ಗಿಡದ ಬಡಗಿಲೆ ಕಾರ್ಯ ಹಾಡು ಕುಡ್ಕು ಹಾಡು ಕುಡ್ಕು ಶಿಷ್ಯ ಊರ ಊರೇ ಬಂಡ್ ಬಂಡ್ರೆ ಯಾಕ್ರಿ ಸ್ವಾಮಿಗಳ ನೀವು ಏನ್ ಹೋಗಿ ಹೋಗಿ ದೇವಸ್ಥಾನದಾಗ ನಾವು ಕುಂತಾಗ ಮತ್ತೆ ಛತ್ರಿ ಬರೆಯ ಸಮಾಧಿ ಯಾಕೆ ಕತ್ರಿ ನನ್ನ ಮಗನೇ ಛತ್ರಿ ಅಂದ್ರಿ ಗುಡಿದ್ದು ಸೂರಿ ಇದ್ದಂತ ಹೇಳಿ ನಾನ್ರ ಮೆಳಿ ಬಹಳ ಹತ್ತಲ್ರಿ ಶಂಭೋ ಶಂಕರ ಚಲೋ ಶಿಷ್ಯರ ಕುಡಿದ್ರಿ ನನಗ ಚಲೋನ ಅದನ್ರಿಪ್ಪ ನಾವು ಬಾಯಿಲ್ಲಿ ದೇವ್ರೆ ಬಾಯಿಲ್ಲಿ ನೋಡು ಯಾವಲ್ಲ ಕಸ್ಟಮರ್ ಬಂದು ಕಸ್ಟಮರ್ ರೀ ಬಂದ್ ಕುಂತಾರ ಅಂದಿಬ್ರಿ ಬಂದ ಗಡಿಗಿ ಮೇಲೆ ಲಾರ್ ನಡಿ ತಮ್ಮ ನೀ ಇಲ್ಲೇ ನಿಂದ್ರ ಬರ್ತಾವ ಕರ್ಯಾಕ ನಾನ ಬರ್ತೀನಿ ಈಗ ಅಲ್ರಿ ಸ್ವಾಮಿಗಳ ಗಾಳಿ ಬಾಳ ಬರ ಬಾಗಲಾರ ಹಾಕ್ರಿ ಅದನ್ನ ಇದಕ್ ಬಾಗಲ ಇಲ್ಲ ಇದು ಗುಡಿ ಹೌದು ಅಲ್ಲ ಗುಡಿ ಗುಡಿ ಅಲ್ಲ ಅಂತ ಯಾರು ಅಂತಾರೆ ಬರ್ತಾನೆ ಎಲ್ಲ ಒಂದು ಜಡಿ ಮಾಡಿ ನಾ ಇದನ್ನು ಗುಡಿ ಹೋಗ್ಬಿಡ್ರಿ ನಂದು ಏನೋ ಸಮಸ್ಯೆ ಬಗೆಹರಿಸಾರು ನಿಂದ ನಿನ್ನ ಸಮಸ್ಯೆ ಆ ಬಗೆಹರಿಸ್ಬೇಕ ನನ್ನ ಮನಸ್ಸಿನಾಗ ನಿನ್ನ ಸಮಸ್ಯೆ ಏನಾಯ್ತು ಅಂದ್ರೆ ಎಲ್ಲ ಗೊತ್ತೈತೆ ಗೊತ್ತಾಗತ್ತ ನಿಮಗ ನೀನು ನನ್ನ ದೇವಸ್ಥಾನದ ಹಂಡ್ರದೊಳಗೆ ಯಾವಾಗ ಬರ್ತೀ ಅವಾಗ ನಿನ್ನ ಶರೀರ ಬಂದು ನನ್ನ ಶರೀರ ಎಲ್ಲ ಹೇಳ್ತೀನಿ ಏನ್ ಹೇಳ್ಬೇಕ ನಿನ್ ಸಮಸ್ಯೆ ಅಂದ್ರ ನೀನು ಕೇಳು ಭಕ್ತರಿಂದ ಇಲ್ಲಿ ಮುಟ್ಟಿ ನನ್ನ ಸಮಸ್ಯೆ ಕ್ಲಿಯರ್ ಮಾಡ್ಕೊಂತ ಬೇಡ್ಕೊ ಅದನ್ನ ಈ ಗುರು ಹೇಳ್ತಾನ ಈ ಶಿಷ್ಯ ಬಗೆಹರಿಸ್ತಾನ ನೀ ತಗೊಂಡ್ ಕಾರ್ ಬಗೆಹರಿಸ್ಬೋ ಇಷ್ಟ ಈಗ ನನ್ನ ಸಮಸ್ಯೆ ಪ್ರಾಬ್ಲಮ್ ಏನ ನಿಮ್ಗೆ ಅರ್ಥ ಆಗ್ಯಾದ್ರಿ ಕೆಲವೊಂದು ಅರ್ಥ ಆಗೈತಿ ಕೆಲವೊಂದು ನಿನ್ನ ನಾಲಿಗೆಯಿಂದ ಹೊರಗೆ ಬರಬೇಕು ಅವಾಗ ನಿಮಗೆ ಅರ್ಥ ಆಗ್ತದೆ ಯಾವ ಬಾಯಿಲಿಂದ ಹೇಳ್ರಿ ಇನ್ನೊಂದು ಬಾಯಿ ಇದ್ರೆ ಹೇಳು ಇದ ಬಾಯಿಲಿಂದ ಹೇಳ್ಬೇಕ್ರಿ ಅದ ಬಾಯಿಲಿಂದ ಹೇಳು ಈಗ ಸಮಸ್ಯೆ ಏನಾಯ್ತು ಗೊತ್ತೈತ್ರಿ ನನಗೆ ಮದುವೆಗೆ 8 ವರ್ಷ ಆತ್ರಿ 8 ವರ್ಷ ಆತ್ ಎರಡು ಮಕ್ಕಳು ಅದಾವ ಸಮಸ್ಯೆ ಬಂದಿದ್ದು ಎಲ್ಲಿ ಅಂತಂದ್ರಿ ಹಳಿ ಲವರ್ ಅಕ್ಕಿ ಬರ್ತಾನಂತ ಕಾಂಟ ಬಿದ್ದ ಹುಚ್ಚಪ್ಪ ಇಟ್ಟಾರಂತ ತೊಗೊಂಡು ಹೋಗ್ಬಾರ್ದು ಅಲ್ಲ ನಾ ಗುರುನು ನೀ ಗುರುನು ನೀವರಿ ಆಯ್ತು ನಿನಗ ಹಳಿ ಲವರ್ ಅಕ್ಕಿ ಬರ್ತಾನಂತ ನಿಂತಾಳ್ರಿ ನಿಂತಾಳ ಇನ್ನೂ ಒಂದು ಪ್ರಶ್ನೆ ಈಗ ಹಿಂದಗಡೆ ಮದುವೆ ಮಾಡ್ಕೊಂಡು ಆಕಿಗೆ ಏನಾಯ್ತಲ್ಲ 2 ಮಕ್ಕಳಾಗ್ಯಾವ ಮೊದಲು ಮಾಡ್ಕೊಂಡಾಕಿ ಹಳೆ ಲವರ್ಗೆ ಎಷ್ಟು ಮಕ್ಕಳು ಅದಾವು ಆಕಿ ಮೂರು ಅದ್ರಾಗ ಮನ್ಯಾನು ಎಷ್ಟು ಹೊರಗಿನ ಎಷ್ಟು ಮನ್ಯಾಗ ಒಂದರ ಹೊರಗಿನ 2 ಅದಾವ ಅರ್ಥ ಆತಲ್ಲ ಅಂದ್ರ ಮನ್ಯಾಂದು ಒಂದು ಹೊರಗಿನ 2 ಅಂದ್ರ ಅರ್ಥ ಆಗ್ತದೆ ಹೆಣ್ಣು ಹೊರಗಿನ್ನು ಗಂಡು ಒಳಗಿನ್ನು ಓಕೆನಾ ನಿನಗ ಅರ್ಥ ಆತು ಈಗ ಒಂದು ಕೆಲಸ ಮಾಡ ನೀನು ಈಗ ಹಿಂದಗಡೆ ಮಾಡ್ಕೊಂಡೆ ಅಲ್ಲ ಆಕಿಕ್ಕಿಂತ ಮೊದಲು ಹೋಗ್ಬೇಕಿನ ಲವ್ ಮಾಡಿದ್ದಿ ಆ ಲವರ್ ನಿನ್ ಗಂಟು ಬಿದ್ದಾಳ ಆಕಿ ಬರ್ತಾನೆ ನಿತ್ತಾಳ ಈಗ ಒಂದು ಕೆಲಸ ಮಾಡ ಬಿಡುದು ಬಿಟ್ಟ ಇದನ್ನೇನು ಬಂದತ್ತಲ್ಲ ಈಗ ಯಾವುದು ಗೃಹಲಕ್ಷ್ಮಿ ಆಕಿ ಹೆಸರಲ್ಲೇ ಗೃಹಲಕ್ಷ್ಮಿ ಮಾಡಿಸ್ಬಿಡು ಆಕಿಗೆ ಒಂದು ಆಸರ ಆಕೈತೆ ಸ್ವಾಮಿಗಳು ಅಂದ್ರೆ ನೀವ್ರಿಪ್ಪ ಸ್ವಾಮಿಗಳು ಅಷ್ಟು ಮಾಡು ಗೃಹಲಕ್ಷ್ಮಿ ಐತಲ್ಲ ಅದನ್ನ ಆಕಿ ಹೆಸರಲ್ಲಿ ಮಾಡಿಬಿಡು ಇಬ್ರು ಸಮಾಧಾನಕರ ಅಂತೀರಿ ಸಮಾಧಾನಕರ ಅಂದ್ರೆ ಹಳೆ ಲವರ್ಗ ನೋವು ಆಗುದಿಲ್ಲ ಹೊಸ ಲವರ್ಗೆ 2000 ರೂಪಾಯಿ ಸಿಗ್ತದೆ ಅಕ್ಕಿ ಕುಸಿ ಅಟ್ಟ ಕರೆಂಟ್ ಪ್ರಿಯ ಬಾಸ್ ಪ್ರಿಯ ಅದು ಪ್ರಿಯ ಇದು ಪ್ರಿಯ ಸಡ ನಡಿ ನಡಿ
ಅರೆ ನೀರು ನನ್ನ ಶೆಟ್ಟ ಹೋಗೋದು ಕೊಲ್ಲೇ. ಒಂದ್ ಕಸ್ಟಮರ್ ಖಾಲಿ ಆತ, ಮತ್ ಯಾವ ಕಸ್ಟಮರ್ ನೋಡ ಪಾಳೆ ಹಚ್ಚಾರ್ರಿ ಕರ್ಕೊಂಡ್ ಬಾಲಿ ನೀನು ಅದ್ರದ್ರಿ. ಏನ್ ಸ್ವಾಮಿಗಳು ಬೆಸ್ಟ್ ಮಾತಾಡ್ತಾರ, ಏನ್ ಅದು ಉಚಿತ ಪರಿಹಾರ ಏನ್ ರೊಕ್ಕ ಕೇಳ್ಕೋರಿ ಏನು ಭಾರಿ ಬೆಸ್ಟ್ ಐಡಿಯಾ ಕೊಡತ್ತಾರ ಮತ್ತ ಬರ್ ಬರ್ ಮುಗಿಸ್ಕೊಂಬರ್. ಸ್ವಾಮಿಗಳು ಅದಾರನಪ್ಪ, ಸ್ವಾಮಿಗಳು ಅದಾರ ಬೆದಿಗೆ ಮೇಲೆ ಅದಾರು ತಡಿ. ಅವಂದ ಆಯ್ತು ಮರೇ, ಅವನ ಕೇಳ್ಬೇಕ, ಅವ್ನು ಬಿಟ್ಟು ಇಲ್ಲಿ ಹೋಗ್ಲಾ ಮತ್ತೆ ನಾ ಹೋಗಿ ನಾ ನಂದೈತಿ ಕೇಳ್ದಂದೆ, ಅವಂದ ಕೇಳ್ದೈತಿ. ಈಗ ಇಬ್ಬಿಬ್ರ ಮೂರು ಮನೆಯಿಂದ ಸ್ವಾಮಿಗಳು ಕಂಗಲಕ್ಕಾರ ಇಲ್ಲ ಇಬ್ರು ಅಂದ್ರೆ ಕೇಳ್ಕೊಂಡ್ ಬರ್ದ ಹುಡುಗ ತಿಳಿದೈತೆ. ಸಣ್ಣ ಹುಡುಗ ಐತಿ ನೋಡ್ತಿಲ್ಲ ಅವ್ರನ್ನ ಸಣ್ಣ ಹುಡುಗ ಮತ್ತೆ ಹೋಗೋತಿಗೆ ಸ್ವಾಮಿಗಳು ಯಾರು ಬೇಟೆ ಗೊತ್ತ ನೋಡಿ ಮರೇ. ನಮಸ್ಕಾರ ಸ್ವಾಮಿಗಳ, ನಮಸ್ಕಾರ ಮಾಡ್ಕೊಡ. ಈ ಹುಡುಗನಂದ ಸಮಸ್ಯೆ ಆಗೈತ್ರಿ. ಸಮಸ್ಯೆ? ಹಾಂ ರೀ. ಏನು ಸಮಸ್ಯೆ? ಏನು ನಿಮ್ಗೆ ಗೊತ್ತಾಗಿಲ್ಲರಿ? ಸಂಬಳ ಗೊತ್ತಾಗೈತಿ, ಆದರೂ ಕೂಡ ನಿಮ್ಮನ್ನ ಅಲ್ಲಿಂದ ಬಿಡಿಸ್ಬೇಕಲ್ಲ. ಹೆಂಗೆ ಹೇಳ್ಬೇಕಂದ್ರೆ ಹೇಳ್ರಿ. ಏನು ಸಮಸ್ಯೆ? ನಾವು ಅಟ್ಟಿಲ್ಲಿ ಹೊಲಕ್ಕೆ ಟೈಮಿಂಗ್ ಬಿಟ್ಕೊಂಬಂದಿದ್ದೀವ್ರಿ. ಎಮ್ಮಿ? ಹಾಂ ರೀ. ಬಿಟ್ಟು ಬಂದಿರಿ, ಬಿಟ್ಕೊಂಬಂದಿರಿ. ಏ ಹೊಲಕ್ಕೆ ಮೇಯಾಗ ಬಿಟ್ಟವ್ರಿ ಮುಂದೆ. ಆ ಹುಡುಗೊಂದ ಎರಡು ದಿನ ಆಗಿತ್ತಂತ್ರ ಇದಟ್ಟ ಬಂದ ಆಗೈತಂತ್ರಿ. ಬಂದ ಆಗೈತೆ. ಹಾಂ ರೀ. ಉತ್ಸಾಹ ಕೊಡ ಇಟ್ಟ ನಿಮ್ಮ ಆಯ್ತ ಇಬ್ಬರು ನಡ್ಕೊಂಡು ಚರಿ ಕೊಡ್ತಾನೆ ಗೋಬರೋಡ್ ಗುಡಿಯಿಂದ. ನೀ ಶಿಷ್ಯ ನಾ ಗುರು ಅಲ್ಲ, ನಾ ಗುರು ಹೊತ್ನಾಗ ಶಿಷ್ಯ ನೀ ಹೇಳಕ್ ಹೋದ್ರೆ ಹಂಗ ನಾ ಎಲ್ಲ ಬಗೆಹರಿಸ್ತೀನಿ ಸುಮ್ಮನೆ. ಈಗ ಎಂಟು ದಿವಸ ಆಗೈತೆ. ಎಂಟು ದಿನ ಆಗೈತೆ ಸಂಬಳ. ಇನ್ನು ಎಂಟು ದಿವ್ಸಕ್ಕೆ ಬರೋಬ್ಬರಿ ಪರಿಹಾರ ಆಕತಿ, ಹೋಗ್ಬಿಡ್ರಿ. ಎಂಟು ದಿವ್ಸ ಕಡೆ ಆಗತ್ತಂದ್ರೆ ಸಂಬಳ? ಇನ್ನು ಎಂಟು ದಿವ್ಸಕ್ಕಂದ್ರ ಎಲ್ಲ ಕಡೆ ಕ್ಲಿಯರ್ ಆಗ್ತೈತಿ, ಹೋಗ್ಬಿಡ್ರಿ. ಕಡೆ ತಾಲೆಲ್ಲ ರೈತ ಸಂಬಳ ಅಂತ ನಡ್ಲಿ ಹೋಗೋಣ. ಶಿಷ್ಯ ಇಲ್ಲ, ಮತ್ತೆ ಯಾವ ಕಸ್ಟಮರ್ ಅದಾರ ಹೋಗ್ಬಲ್ರಿ. ಇನ್ನೊಂದು ನೋಡ್ಬಾ ನೋಡ್ಬಾ ತಿಂತಿ ಮಾಡಿ 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 ಅವನು ಅಡ್ಡಿ ಸಾಕಾತ್. ಏ ಯಾಕೆ ರೀ ದೋಸ್ತ್ ಹಿಂಗೆ ಕುಂತೀವ? ಬಾರು ದೋಸ್ತ, ನಿನಗಾದ್ರೂ ಪರಿಸ್ಥಿತಿ ಗೊತ್ತೈತೆ ಐತಲ್ಲ. ಏನು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕುಂತೀನ? ಮತ್ತೆ ಏನು ನೋಡಿದೆ ದೋಸ್ತ, 10 ವರ್ಷ ಆತ. ಹಾಂ ಉಚ್ಚಪ್ಪ, ಅಲ್ಲೇ ಉಚ್ಚಪ್ಪ, ಕಲ್ಗುಡಿಯಾಗ ಉಚಿತ ಸ್ವಾಮಿಗಳು ಬಂದಾರ, ಈ ನಮ್ಮನೆ ಜಬರ್ದಸ್ತ್ ಪರಿಹಾರ ಕೊಡತ್ತಾರು. ಏನು ಆಲ್ಲ ಬಿಡೋದು ಸ್ವಾಮಿಗಳು ಉಚಿತ ಆದ ಇದು ಅನ್ನಕತ್ತಿ. ನನಗ್ ಮಕ್ಕಳಾಗಿದ್ದಕ್ಕೂ ಸ್ವಾಮಿಗಳಿಗೆ ಏನ್ ಸಂಬಂಧ ಐತಿ? ಏ ನಾ ಏನ್ ಹೇಳತ್ತಾನ ಗೊತ್ತೈತಿ, ಅವ್ರಂತೆ ಹೋಗಿ ಬರೀ ಮುಂದೆ ಕುಂದ್ರ. ಇಷ್ಟು ಪರಿಹಾರ ಹೇಳ್ತಾರ, ನೀ ಇದಕ್ಕ ಬಂದಿ ನೋಡ್ತಮ್ಮ ಅಂತ ಹೇಳ್ತಾರ ಅವ್ರು. ನೀ ಏನ್ ಬಾಯಿ ಬಿಡದೆ ಬೇಡ, ಅಷ್ಟು ಹೇಳ್ತಾರೆ. ಏನು ರೊಕ್ಕಿಲ್ಲ ರೂಪಾಯಿ ಅಲ್ವ, ಹೋಗಿ ಬರಕ್ಕೆ ಅಂತ ಓದ್ತೀನಿ. ಅಲ್ಲೋ 10 ವರ್ಷದಿಂದ ಕೊರಗತ್ತಾನ ಅಂತ ಕುಂತ ಹೇಳತ್ತಿಲ್ಲ. ಹೋಗಿ ಒಂದು ನಿಮಿಷ ಹೋಗಿ ಕೇಳ್ಕೊಂಬ, ಇಲ್ಲೇ ಒಕ್ಕೊಂದು ಕಲ್ಗುಡಿ ಹೋಗ್ಮಾರೇ. ಅದು ನೀ ಹೇಳುದು ಬರಬ್ಬರ ಐತಿ. ಇಲ್ಲೇ ನಮ್ಮ ಒಕ್ಕೊಂದಂತ ಕಲ್ಗುಡಿ ಅಂತಾರಲ್ಲ ಅಲ್ಲಿ, ಅದ ಕಲ್ಗುಡಿ ಮರ ಅಲ್ಲಿಂದನ ಬಂದು ನೋಡ. ಏನು ರೊಕ್ಕಿಲ್ಲ ರೂಪಾಯಿ ಅಲ್ಲಿ ಹೋಗಿ ನೀ ಬರೀ ಹಂಗ ಮುಂದೆ ಕುಂದ್ರು ನೋಡ ಹಂಗ. ಇಲ್ಲ ದೋಸ್ತ, ನೀ ಇಷ್ಟೆಲ್ಲ ಹೇಳತ್ತೆ ಅನ್ಬೇಕು, ನಾನು 8-10 ವರ್ಷ ಆತ ಅದ್ರಾಗ ಪರಿಗಿ ಕರಿಗಿ ಕರಿಗಿ ನೋಡ್ ನಾನು ಸೇರಿ ಹಂಗ. ಮತ್ತೆ ಅದಕ್ಕೆ ಹೇಳಿನಪ್ಪ ನೀವು ಉಂಟ ಹೋಗಿ ಭೇಟಿಯಾಗಿ ಬರೋ, ಅವ್ರು ಏನಾರು ಒಂದು ಪರಿಹಾರ ಕೊಡ್ತಾರ. ಇಲ್ಲ ಹೋಗಿ ಬರ್ತೀವಿ, ಬಿಡುದು ಬಿಟ್ಟು ಎಲ್ಲ ಬಿಡುದು ಬಿಟ್ಟ ಹೋಗಿ ಭೇಟಿ ಹಾಗೆ ಬರ್ತಾನೆ. ಆಯ್ತು ಆಯ್ತು ಆಯ್ತು, ಅವ್ರು ಹೋಗಿ ಬರ್ತಾನೆ. ಹಾ ಏನು ಮರ, 2-3 ತಾಸು ಆತು ಯಾವ ಗಿರಕ್ಕೂ ಬರಕ್ ಸೇರಿಲ್ಲ. ಏನು ಮಾಡು, ಮಳೆ ಹತ್ತೈತಿ, ಏನರ ಮಾಡು. ಮತ್ತೆ ಖಾಲಿ ತಂಬಾಕು ತಿಕ್ಕೋದೈತಿ ತಿನ್ನೋದೈತಿ, ತಕ್ಕಂಗ ತಂಬಾಕು ತಿಕ್ಕೋದೈತಿ ತಿನ್ನೋದೈತಿ. ನಮ್ಮ ಸ್ವಾಮಿಗಳವ್ರು ಇವ್ರಿಗೆ ಹೇಳಿ ಯಾತ್ಗೆ ಗೆತ್ತಾರ ಓಡಾಡ್ತಾರು. ಇಲ್ಲ ಫುಲ್ ಅವಸರಲ್ಲೇ ಬರತ್ತಿಲ್ಲ ಒಂದು ಗಿರಕ್ಕಿಯ. ಬರ್ರಿ ಬರ್ರಿ ತಡಿ, ಮತ್ತೆ ಚಾನ್ಸ್ ಆತ್ ನಮ್ದು. ಬರ್ರಿ ಬರ್ಲಿ, ಫುಲ್ ಸ್ವಾಮಿಗಳು ಫುಲ್ ಹುರುಪನೇ ಅದಾರೀ ಸರಿ. ಸ್ವಾಮಿಗಳು
ಏನ್ ಮಕ್ಕೊಂಡಿರೋ ಏನ್ ಮಂತ್ರ ಹೇಳಕತ್ತಿರೋ ಗೊತ್ತಾಗಲಿಲ್ಲ, ಜಪ ಮಾಡ್ತಾ ಇದ್ದೆ. ಏನಿಲ್ರಿ ಸಂಗೊಳ, ಒಂದು ಪರಿಹಾರ ಕೇಳಕ್ ಬಂದನ್ರಿ ನಿಮ್ ಕಡೆ. ನನ್ನಿಂದ ಒಂದು ಪರಿಹಾರ? ಹ್ಞೂನ್ರಿ ಸಂಗೊಳ. ಏನು ಬಟ್ಟಾ ಕೇಳು. ಏನಿಲ್ರಿ ಸಂಗೊಳ, ನಮ್ ದೋಸ್ತ್ ಬಂದಿದ್ರಿ, ಭಾರ್ಯಾಗೇನೋ ಬಂದಿದ್ರಿ ಇಲ್ಲೇ ಬಂದಿದ್ದ? ಹ್ಞೂನ್ರಿ, ಅದಕ್ಕೇನೋ ಬಹಳ ಚಂದ ಹೇಳ್ತೀರಂತ ನಿಮ್ ಬಗ್ಗೆ ವರ್ಣನೆ ಮಾಡಿ ಬಹಳ ಚಂದ ಬಹಳ ಚಂದ ಹೇಳಿದ್ರಿ. ನೋಡಿ ಹೌದ್ರಿ ಸಂಗೊಳ, ಅದ್ರ ಹೇಳ್ದೆ ನಿಂತ ಗುಡಿ, ಅದ್ರ ಸಲುವಾಗಿ ಎದ್ನೋ ಬಿದ್ನು ಅಂತ ಓಡ್ ಬೇಡ್ರಿ ಸಂಗೊಳ. ಕೇಳು. ಏನು ಇಲ್ರಿ ಸಂಗೊಳ, ಹತ್ತು ವರ್ಷ ಆತ ಮದ್ವೆ ಆಗ್ರಿ, ಏನ್ ಮಕ್ಕಳ ಇಲ್ರಿ? ಮಕ್ಕಳಲ್ರಿ, ಅದಕ್ಕೆ ನಿಮ್ಮಿಂದ ಪರಿಹಾರ. ಈ ಗುರುವಿನ ಹತ್ರ ಮಕ್ಕಳು ಕೇಳಕ್ ಬಂದಾನ ಅಂತ ನಾವೇನಂತ ಏನಲ್ಲ, ಇದನ್ನ ಏನಂತ ತಿಳ್ಕೊಬೇಕು. ಸಾಮೂಳ ನೀವು ತಪ್ಪು ತಿಳ್ಕೊಂತೀರಿ, ಯಾವ್ದೋ ವಿಷಯ ಹೇಳು ಮುಂದ, ನಡಕ ಕಟ್ ಮಾಡ್ಬೇಡ, ಕಂಟಿನ್ಯೂ ಹೇಳ, ಇಲ್ಲ ಅಂತಂದ್ರೆ ಬಹಳ ಡೇಂಜರ್. ನೋಡಪ್ಪ ಸಾಮ್ಗೋಳ ಹೇಳ್ರಿ, ಅದಿರ್ಲಿ ಹಾಡ್ರಿ ಬಿಡು, ಒಳ್ಳೆ ಭಕ್ತ ನೋಡ್ರಿ. ಇದಕ್ಕೊಂದು ಪರಿಹಾರ ಏನಂಬುದು ಹೇಳ್ಬಿಡ್ರಿ. ಇದಕ್ಕೊಂದು ಪರಿಹಾರ ನೋಡಪ್ಪ, ನಿನ್ನ ಪರಿಹಾರ ನಿನ್ನ ಗೆಳೆಯನಿಂದ ಕ್ಲಿಯರ್ ಆಕೈತಿ, ತಥಾಸ್ತು. ಇದಕ್ಕಿದ್ದಂಗ ಮಾಯಾದಲ್ಲ ಶಿಷ್ಯ ಭಕ್ತ.